ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್. ನೀವೆಲ್ಲ ಕ್ಷೇಮ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಾದಾಮಿಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಗುಹೆ ನೋಡಿದ್ರಿ, ವಿಷ್ಣುವಿನ ಗುಹೆ ನೋಡಿದ್ರಿ, ಶಿವನ ಒಂದು ಗುಹೆ ನೋಡಿದ್ರಿ, ಹಾಗೆಯೇ ಟಿಪ್ಪು ಸುಲ್ತಾನ್ ಕೋಟೆಗೆ ಇರುವಂಥ ಒಂದು ಪ್ರವೇಶ ದ್ವಾರ ತೋರಿಸಿದ್ದೆ. ಸೊ ಇವತ್ತು ನಿಮಗೆ ನಾಲ್ಕನೇ ಗುಹೆಯನ್ನು ತೋರಿಸ್ತೀನಿ. ಸೊ ನಾಲ್ಕನೇ ಗುಹೆಯಲ್ಲಿ ನೀವು ಜೈನರಿಗೆ ಅರ್ಪಿಸಿರುವ ಒಂದು ಕೆತ್ತನೆಗಳನ್ನು ನೋಡ್ತೀರಾ. ಸೊ ನಾಲ್ಕನೇ ಗುಹೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇದನ್ನು ಆರಂಭಿಸಿದ್ದರು ಅಂತ ಹೇಳಿದ್ದಾರೆ. ಅಪೂರ್ಣವಾದ ಕೆತ್ತನೆಗಳನ್ನು ಮಾಡಿರುವಂಥ ನಾಲ್ಕನೇ ಗುಹೆ. ಸೊ ಆ ನಾಲ್ಕನೇ ಗುಹೆನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಿರ್ಬೋದು ವ್ಯೂಸ್ ಯಾವ ರೀತಿ ಇದೆ ಅಂತೇಳಿ. ಇದ್ರ ಬಗ್ಗೆ ಮಾಹಿತಿನ ನಾನು ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಇದೇ ನಾಲ್ಕನೇ ಗುಹೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ನಾಲ್ಕು ಗುಹೆಗಳಲ್ಲಿ ಅತ್ಯಂತ ಚಿಕ್ಕದಾದ ಗುಹೆ ಇದು. ಅದೇ ಮೂರು ಗುಹೆಗಳಲ್ಲಿ ಯಾವ ರೀತಿ ಪಿಲ್ಲರ್ಸ್ ನೋಡಿದ್ರಿ, ಅದೇ ರೀತಿಯ ಪಿಲ್ಲರ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲೂ ಕೂಡ ನೋಡಿ ಪಾರ್ಶ್ವನಾಥನ ಒಂದು ಕೆತ್ತನೆ. ಸೊ ಇಲ್ಲೆಲ್ಲ ತೀರ್ಥಂಕರರು ಇದ್ದಾರೆ ನೋಡಿ, ಚಿಕ್ಕ ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಾರೆ ಇವರೆಲ್ಲ ತೀರ್ಥಂಕರರು. ಅಲ್ಲಿ ಒಂದು ಸರ್ಪ ಇದೆ. ಕೆತ್ತನೆಗಳನ್ನು ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಪ್ರತಿಯೊಂದು ಕಡೆ ತೀರ್ಥಂಕರರ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಪಿಲ್ಲರ್ನಲ್ಲಿ ಅದ್ಭುತವಾದ ಕೆತ್ತನೆಗಳನ್ನು ನೀವು ನೋಡ್ತಿದ್ದೀರಾ, ಎಷ್ಟೊಂದು ಸುಂದರವಾಗಿ ಈ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತೇಳಿ. ಸೊ ಒಳಗಡೆ ಇಷ್ಟೇ, ಇದು ಜಾಸ್ತಿ ದೂರ ಇಲ್ಲ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದೆ. ಇಲ್ಲೂ ಕೂಡ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಸುತ್ತ ತೀರ್ಥಂಕರರನ್ನು ನೋಡ್ತಿದ್ದೀರಾ. ಸೊ ತುಂಬ ಯೂನೀಕಾಗಿ ಈ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಚಾಲುಕ್ಯರು ಏನು ಹೇಳೋದಕ್ಕೆ ಬಯಸಿದ್ರು ಅಂದರೆ, ಈ ನಾಲ್ಕು ಗುಹೆಗಳ ಮುಖಾಂತರ ಒಂದು ಮೆಸೇಜನ್ನು, ಅವರು ಸಂದೇಶವನ್ನು ರವಾನಿಸುತ್ತಾರೆ. ಸೊ ಅದನ್ನು ನಾನು ಹೇಳ್ತೀನಿ ನಿಮಗೆ ಮುಂದೆ, ಯಾಕೆ ಇವರು ನಾಲ್ಕು ಗುಹೆಗಳನ್ನು ಏನಕ್ಕೋಸ್ಕರ ಮಾಡಿದರು, ಯಾತಕ್ಕೋಸ್ಕರ ಮಾಡಿದರು ಅಂತ ಅದ್ರ ಬಗ್ಗೆ ಡೀಟೇಲ್ನ ಹೇಳ್ತೀನಿ. ಸೊ ಇಲ್ಲೆಲ್ಲ ನೀವು ನೋಡ್ತಿದ್ದೀರಾ ಯುನೀಕಾದ ಒಂದು ಕಾರ್ವಿಂಗ್ಸನ್ನು ಮಾಡಿದ್ದಾರೆ. ತೀರ್ಥಂಕರರು ಇರ್ಬೋದು, ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಹಾಗೆಯೇ ಬೇರೆ ಬೇರೆ ಒಂದು ಕೆತ್ತನೆಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು, ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಒಳಗಡೆ ನೀವು ನೋಡ್ತಿದ್ದೀರಾ ಒಂದು ಯೋಗ ಧ್ಯಾನ ಮಾಡ್ತಿರೋ ಒಂದು ಪೊಸಿಷನಲ್ಲಿ ಕೂತಿರ್ತಕ್ಕಂಥದ್ದು. ಸುಮಾರು 1,500 ವರ್ಷಗಳಿಂದ ಈ ಒಂದು ಕೆತ್ತನೆಗಳಿರ್ಬೋದು, ಗುಹೆಗಳಿರ್ಬೋದು ಸರ್ವೈವ್ ಆಗಿರೋದು ಆಶ್ಚರ್ಯಕರ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಒಂದು ಕಪ್ಪೆ ರೀತಿ ಇದು ಕಾಣ್ತಿದೆ. ಕುದುರೆ ಇದು. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ನಾಲ್ಕನೇ ಗುಹೆ. ಇದು ಬಾದಾಮಿಯಲ್ಲಿ ಇರುವಂಥದ್ದು. ಮೊದಲನೇ ಗುಹೆಯಲ್ಲಿ ನೀವು ಶಿವನ ಒಂದು ವಿಗ್ರಹ ನೋಡ್ತೀರಾ, ಎರಡನೇ ಗುಹೆಯಲ್ಲಿ ವಿಷ್ಣುವಿನ ಒಂದು ವಿಗ್ರಹ ನೋಡ್ತೀರಾ, ಮೂರನೇ ಗುಹೆಯಲ್ಲಿ ಮಹಾವಿಷ್ಣುವಿಗೆ ಅರ್ಪಿಸಿರುವಂಥ ಒಂದು ಗುಹೆ ನೋಡಿದ್ರಿ, ನಾಲ್ಕನೇ ಒಂದು ಗುಹೆಯಲ್ಲಿ ಜೈನ ದೇವರುಗಳಿಗೆ ಅರ್ಪಿಸಿದಂಥ ಒಂದು ಗುಹೆ ನೋಡಿದ್ರಿ. ಸೊ ಈ ನಾಲ್ಕು ಗುಹೆಗಳು ಯಾಕೆ ಮಾಡಿದ್ರು ಅಂತ ನೀವು ಅನ್ಕೋಬೋದು. ಈ ನಾಲ್ಕು ಗುಹೆಗಳನ್ನು ಏನಕ್ಕೆ ಮಾಡಿದ್ರು ಅಂದರೆ, ಚಾಲುಕ್ಯರು ಯಾವ ಧರ್ಮವೂ ಕೂಡ ದೊಡ್ಡದಲ್ಲ, ಎಲ್ಲ ಧರ್ಮಗಳು ಸಮಾನ ಅಂತ ಹೇಳುವುದಕ್ಕೋಸ್ಕರ ಹಾಗಾಗಿ ಈ ನಾಲ್ಕು ದೇವರುಗಳಿಗೆ ಅರ್ಪಿಸಿ ನಾಲ್ಕು ಗುಹೆಗಳನ್ನು ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾದಾಮಿಯ ಹೊಸ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.